ಸರಿಗಮಪ ಸೀಸನ್ 13 ಕಾಂಟೆಸ್ಟ್ ಆಗಿಬಿಟ್ಟು ಇವಾಗ ಪೂರ್ಣಾವಧಿ ಪ್ಲೇಬ್ಯಾಕ್ ಸಿಂಗರ್ ಆಗೋಕ್ಕೆ ಹೊರಟಿರುವಂತಹ ಯುವ ಪ್ರತಿಭೆ ವೈಷ್ಣವಿ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ತುಂಬ ಧನ್ಯವಾದಗಳು. ಸೊ ನಿಮ್ಮ ಸರಿಗಮಪ ಜರ್ನಿ ಹೇಗಿತ್ತು? ಒಂದು ರಿಯಾಲಿಟಿ ಶೋ ಅಂತ ಹೇಳುವಾಗ ತುಂಬ ವಿಷಯ ಇರುತ್ತೆ. ನಾವು ಟಿ ವಿಯಲ್ಲಿ ನೋಡೋದೇ ಬೇರೆ, ಅಂದರೆ ಎಕ್ಸ್ಪೀರಿಯೆನ್ಸ್ದು ಇನ್ನೂ ತುಂಬ ಓವರ್ವೆಲ್ಮಿಂಗ್ ಆಗಿರುತ್ತೆ. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯೆನ್ಸ್. ಎಲ್ಲ ತುಂಬ ಫ್ರೆಂಡ್ಲಿ ಇದ್ದರು ನಮ್ಮ ಸಿಂಗರ್ಸ್, ತುಂಬ ಫ್ರೆಂಡ್ಸನ್ನು ಮೀಟ್ ಆದ್ವಿ, ಕೋ ಸಿಂಗರ್ಸ್, ಜಡ್ಜಸ್, ಬ್ಯಾಕ್ ಕ್ರೂನ ಅವರೆಲ್ಲ. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಈಗ ನೀವು ಸ್ಟೂಡೆಂಟ್ ಆಗಿದ್ದವರು ಪ್ರಾರಂಭ ಮಾಡಿದ್ರಿ, ವಿದ್ಯಾರ್ಥಿ ಜೀವನಕ್ಕೆ ತೊಂದರೆ ಆಗದೆ ಇರೋ ಥರ ಅದನ್ನು ತೊಗೊಂಡು ಹೋದ್ರಿ, ಈಗ ಪ್ಲೇಬ್ಯಾಕ್ ಸಿಂಗರ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀರಾ. ಸೊ ನಿಮ್ಮ ಹಾಗೆ ಸುಮಾರು ಜನ ಯುವ ಪ್ರತಿಭೆಗಳು ಮುಂದೆ ಬರಬೇಕು ಅಂತಿರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಫ್ ಯು ಹ್ಯಾವ್ ಅ ಪ್ಯಾಷನ್ ಸಿಂಗಿಂಗ್ ಇರಲಿ, ಡ್ಯಾನ್ಸಿಂಗ್ ಇರಲಿ, ಏನಿರಲಿ, ಅದನ್ನು ಕಂಟಿನ್ಯೂ ಮಾಡಿ ಬಿಡಬೇಡಿ. ಅದರ ಜೊತೆನೂ ಎಜುಕೇಷನು ಇಂಪಾರ್ಟೆಂಟ್. ನಾನು ಸರಿಗಮಪ ಸೀಸನ್ 13 ಪಾರ್ಟಿಸಿಪೇಟ್ ಮಾಡುವಾಗ ಐ ವಾಸ್ ಗಿವಿಂಗ್ ಮೈ 12th ಬೋರ್ಡ್ಸ್ ಆ್ಯಂಡ್ ಏನು ತೊಂದರೆ ಆಗದೆ ಐ ಮೇಂಟೈನ್ ಆ್ಯಂಡ್ ಹಾಗೆ. ಸೊ ಯಾ, ಎಜುಕೇಷನನ್ನು ನೆಗ್ಲೆಕ್ಟ್ ಮಾಡಬೇಡಿ, ಹಾಗೆ ಸಂಗೀತ ಅಥವಾ ನಿಮ್ಗೆ ಏನೋ ಟ್ಯಾಲೆಂಟ್ ಇದ್ದರೆ ಅದನ್ನು ಸಹ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು.